ಸಬ್ಸ್ಕ್ರೈಬ್ ಮಾಡಿ ಕಾರ್ ಕನ್ನಡಿಗ ಚಾನೆಲ್ಗೆ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಇದು ಪಾಯಿಂಟ್ 1. ಇಷ್ಟು ಡೀಟೇಲ್ ಆಗಿನು ನಿಮಗೆ ಮೆನ್ಷನ್ ಆಗಿರುತ್ತೆ ಪ್ರತಿಯೊಂದು ವೆಬ್ಸೈಟ್ ಅಲ್ಲಿ. ಹಾಯ್ ಗೈಸ್, ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಆಗಿರುತ್ತೆ ಪರ್ಸನಲಿ ನನಗಾಗಿ, ಯಾಕಂದ್ರೆ ನಾನು ಕೂಡ ಇಲ್ಲಿ ನನ್ನ ಪರ್ಸನಲ್ ಕಾರ್ ತಗೊಂಡಿದ್ದು. ಸೋ ಈಗ ನನ್ನ ರಿಲೇಟಿವ್ ಕೂಡ ನನಗೆ ಹೇಳಿದ್ರು ಒಂದು ನನಗೆ ಒಂದು ಕಾರ್ ಬೇಕಂತ. ಸೋ ಒನ್ ಆಫ್ ದಿ ಬೆಸ್ಟ್ ಪ್ಲಾಟ್ಫಾರ್ಮ್ spinny.com ನಾನು ಅವರಿಗೆ ರೆಫರ್ ಮಾಡಿದೆ. ಗಾಡ್ ಆಫ್ ದ ಕ್ರಿಕೆಟ್ ಅಂತ ಹೇಳುವಂತ ಸಚಿನ್ ತೆಂಡೂಲ್ಕರ್ ಇವರ ಕಂಪನಿಯ ಒಂದು ಇನ್ವೆಸ್ಟರ್, ಹಾಗೆ ಪಿವಿ ಸಿಂಧು ಇವರ ಒಂದು ಸ್ಯಾಟಿಸ್ಫೈಡ್ ಕಸ್ಟಮರ್ ಕೂಡ ಆಗಿರ್ತಾರೆ. ಸೋ spinny.com ನ ಹಬ್ ನಿಮಗೆ ನಾಲ್ಕು ಕಡೆಯಲ್ಲಿ ಸಿಗುತ್ತೆ. ವಿಡಿಯೋದಲ್ಲಿ ಮುಂದೆ ಇದನ್ನ ನೋಡಬಹುದು. ಸಿ, ಇದು ಒನ್ ಆಫ್ ದಿ ಆಫೀಸಸ್ ಆಫ್ ಸ್ಪಿನಿ ಹಬ್. ಕ್ವಾಲಿಟಿಯ ಜೊತೆಗೆ ಕಾರ್ ಪರ್ಚೇಸ್ ಮಾಡಬೇಕಾದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ spinny.com ಮಾತ್ರ ನಿಮಗೆ ಕೊಡ್ತಾರೆ. ಸೊ ಇದೆಲ್ಲ ಏನೆಲ್ಲ ಪ್ರೊಸೀಜರ್ ಇನ್ವಾಲ್ವ್ ಆಗುತ್ತೆ ಈ ಕಾರ್ ಪರ್ಚೇಸಿಂಗ್ ಅಲ್ಲಿ, ಇದನ್ನ ನೀವಿಲ್ಲಿ ನೋಡಬಹುದು. ವೆಬ್ಸೈಟ್ ನ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ, ಅಥವಾ spinny.com ಅಂತ ಟೈಪ್ ಮಾಡಿ. ಸೊ ಕಂಪ್ಲೀಟ್ ಪ್ರತಿಯೊಂದು ಕಾರ್ ಅಲ್ಲಿ 200 ಚೆಕ್ ಪಾಯಿಂಟ್ಸ್ ಅನ್ನ ಇನ್ಸ್ಪೆಕ್ಷನ್ ಆಗುತ್ತೆ, ಹಾಗೆ 5-day ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ಸ್ಪಿನಿ ಅವರು ಕೊಡ್ತಾರೆ. 1 ವರ್ಷದ ಎಂಜಿನ್ ನ ವಾರಂಟಿ, ಜೊತೆಗೆ ಫಿಕ್ಸ್ಡ್ ಪ್ರೈಸ್ ಅಶ್ಯೂರೆನ್ಸ್ ಇರುತ್ತೆ ಇವರ ಪ್ರತಿಯೊಂದು ಕಾರ್ಸ್ ಅಲ್ಲಿ ಕೂಡ. ಸೊ ಅದೇ ರೀಸನ್ ಗಾಗಿ ನಾನು ಕೂಡ ಇಲ್ಲಿ ನನ್ನ ಕಾರ್ಸ್ ಅನ್ನ ಚೂಸ್ ಮಾಡಿದೆ. ಕ್ವಾಲಿಟಿ ಅಲ್ಲಿ ಕ್ವಾಲಿಟಿ ಅಶೋರ್ಡ್ ಕಾರ್ ಮಾತ್ರ ನಿಮಗೆ ಸ್ಪಿನಿ ಅಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೀವು ಬಜೆಟ್ ಅಲ್ಲಿ ನೀವು ಸೆಲೆಕ್ಟ್ ಮಾಡಬಹುದು, ಅಥವಾ ಇಯರ್, ಮೇಕ್, ಫ್ಯೂಲ್ ಅಥವಾ ಯಾವುದೇ ರೀತಿಯ ಒಂದು ನೀವು ಇಲ್ಲಿ ಸೆಲೆಕ್ಟ್ ಮಾಡಬಹುದು. ಅಬೌಟ್ 10 ಲ್ಯಾಕ್ಸ್. ಸೊ ನನಗೆ ಈಗ ಆಟೋಮೆಟಿಕ್ ಕಾರ್ ಅನ್ನು ಚೂಸ್ ಮಾಡಬೇಕು. ಸೊ ಆಟೋಮೆಟಿಕ್ ಆಪ್ಷನ್ ಅಲ್ಲಿ ಹೋಗಿದ್ದೇನೆ. ಯೂಸ್ ಕಾರ್ಸ್ ಇನ್ ಬ್ಯಾಂಗ್ಳೂರ್. ಸೊ ಈಗ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ 120 ಯೂಸ್ ಕಾರ್ಸ್ ಇದೆ. ಸೊ ನಾನು ಕೂಡ ಒಂದು ಸಿಯಾಸ್ ನ ಲಕ್ಕಿ ಕಸ್ಟಮರ್. ಸೊ ನನಗೆ ಅವರ ನನ್ನ ರಿಲೇಟಿವ್ ನ ಪರ್ಸನ್ ಪ್ರಿಫರೆನ್ಸ್ ಈಗ ಎಸ್ ಯು ವಿ ಟೈಪ್ ಅಲ್ಲಿ. ಸೊ ಸೆಡಾನ್ ಗೆ ಅವರು ನೋಡ್ತಾ ಇಲ್ಲ. ಸೊ ಇಲ್ಲಿ ಕೆಲವೊಂದು ಫಿಲ್ಟರ್ಸ್ ಕೂಡ ಇದೆ, ನೀವು ಚೂಸ್ ಮಾಡಬಹುದು. ಇಯರ್, ಕಿಲೋಮೀಟರ್ ಡ್ರಿವನ್, ಫ್ಯೂಯಲ್ ಟೈಪ್, ಬಾಡಿ ಟೈಪ್, ಹಾಗೆ ಟ್ರಾನ್ಸ್ಮಿಷನ್ ನಾನು ಸೆಲೆಕ್ಟ್ ಮಾಡಿದ್ದೀನಿ ಆಟೋಮ್ಯಾಟಿಕ್. ಅವರ ಪ್ರಿಫರೆನ್ಸ್ ಸ್ವಲ್ಪ ಎಸ್ ಯು ವಿ ಟೈಪ್ ಅಲ್ಲಿ ಇದೆ. ಸೊ ಎಸ್ ಯು ವಿನ ಕ್ಲಿಕ್ ಮಾಡ್ಕೊಂಡಿದ್ದೀವಿ. ನಿಮಗೆ ಇಲ್ಲಿ 16 ಹಲವಾರು ಆಪ್ಷನ್ ಇದೆ. 38 ಎಸ್ ಯು ವಿ ಟೈಪ್ ನಲ್ಲಿ ಸೆಕ್ಟರ್ ಇದೆ. ಸೊ ಇಲ್ಲಿ ಫಿಲ್ಟರ್ಸ್ ಕೂಡ ನೀವು ಚೇಂಜ್ ಮಾಡಬಹುದು, ಸಾಲ್ಟ್ ಕೂಡ ಚೇಂಜ್ ಮಾಡಬಹುದು. ಎಕ್ಸ್ ಯು ವಿಸ್ 500 ಇದೆ, ಕ್ರೆಟಾ ಒಂದು 4-5 ಇದೆ. ಸೊ ಇಲ್ಲಿ ನೀವು ಪ್ರೈಸ್ ವೈಸ್ ಕೂಡ ಚೆಕ್ ಮಾಡಬಹುದು. 2018 ನ ಕ್ರೆಟಾ ಮೇಲೆ ಇದೆ, ಹಾಗೆ 2017 ನ ಕ್ರೆಟಾ ಕೂಡ ಇದೆ. 2018 ಇನ್ನೊಂದು ಕ್ರೆಟಾ ಇದೆ. 83,000 ಕಿಲೋಮೀಟರ್ ಡ್ರಿವನ್, 83,000 ಕಿಲೋಮೀಟರ್ ಡ್ರಿವನ್ ಆಗಿರುವಂತ ಕ್ರೆಟಾ ಇದು 12.5 ಲಕ್ಷ. ಆದ್ರೆ 30,000 ಕಿಲೋಮೀಟರ್ ಡ್ರಿವನ್ ಆಗಿರುವಂತ ಈ ಕ್ರೆಟಾ 13,14,000 ಇದೆ. ಸೊ ಇಲ್ಲಿ ನಿಮಗೆ ಆಲ್ಮೋಸ್ಟ್ 50 ಫೋಟೋ ಸಿಗುತ್ತೆ. ಕಂಪ್ಲೀಟ್ 360 ಡಿಗ್ರಿ ನಿಮಗೆ ಕಾರಿನ ಸರೌಂಡಿಂಗ್ ವ್ಯೂ ಸಿಗುತ್ತೆ. ಇಲ್ಲಿ ನೋಡಿ, ಪ್ರತಿಯೊಂದು ಪಾರ್ಟ್ಸ್ ಹಾಗೆ ಯಾವ ಆಂಗಲ್ ಬೇಕಾದ್ರೂ ನಿಮಗೆ ಇಲ್ಲಿ ಫೋಟೋ ಸಿಗುತ್ತೆ. ಹಾಗೆ ಇದರಲ್ಲಿ ಇನ್ನೊಂದು ಸ್ಪೆಷಲ್ ಫೀಚರ್ ಇದೆ, ಈಗ ವಿಡಿಯೋದಲ್ಲಿ ಮುಂದೆ ನೋಡಬಹುದು. ಸೊ ಇಲ್ಲಿ 360 ಡಿಗ್ರಿ ಇಲ್ಲಿ ನೋಡಿ, ಎಲ್ಲೆಲ್ಲ ಡೆಂಟ್ಸ್ ಆಗಿದೆ, ಎಲ್ಲೆಲ್ಲ ಸ್ಕ್ರಾಚಸ್ ಆಗಿದೆ, ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇವರು ಮೆನ್ಷನ್ ಮಾಡ್ತಾರೆ. ಸೊ ಅದಕ್ಕಾಗಿ ನಿಮಗೆ ಒಂದು ನಾನು ಹೇಳಿದ್ದು ಕ್ವಾಲಿಟಿ ಅಶೋರ್ಡ್ ಕಾರ್ಸ್. ಸೊ ಅದೇ ಒಂದು ಮೇನ್ ರೀಸನ್ ಗೆ ನಾನು ಕೂಡ ಇಲ್ಲಿ ಕಾರ್ ತಗೊಂಡಿದ್ದು. ಕ್ವಾಲಿಟಿ ಜೊತೆಗೆ ಪ್ರತಿಯೊಂದು ಸಣ್ಣ ಸ್ಪಾಟ್ ಹಾಗೆ ಸಣ್ಣ ಡಾಟ್ ಕೂಡ ಇವರು ಮೆನ್ಷನ್ ಮಾಡ್ತಾರೆ. ಸೊ ಅದೇ ಒಂದು ಇವರ ಸ್ಪೆಷಾಲಿಟಿ ಸ್ಪಿನಿ ಅವ್ರದ್ದು. ಸೊ ಈ ಗಾಡಿಯಲ್ಲಿ ಟೋಟಲ್ ಆಗಿ ಎಷ್ಟು ಡೆಂಟ್ಸ್ ಮತ್ತೆ ಸ್ಕ್ರಾಚಸ್ ಇದೆ ಮುಂದೆ ನಾವು ವಿಡಿಯೋದಲ್ಲಿ ನೋಡಬಹುದು. ಈಗ ನೋಡಿ, 360 ಡಿಗ್ರಿ ನಿಮಗೆ ಸರೌಂಡ್ ವ್ಯೂ ಸಿಗ್ತಾ ಇದೆ. ನೀವು ಬಂದು ಗಾಡಿನ ಪರ್ಸನಲ್ ಆಗಿ ಫೀಲ್ ಮಾಡ್ಬೇಕಂತಾನೆ ಇಲ್ಲ, ಅಷ್ಟೊಂದು ಟ್ರಾನ್ಸ್ಪರೆನ್ಸಿ ಸ್ಪಿನಿಯರಿಂದ ನಿಮಗೆ ಸಿಗುತ್ತೆ. ಸೊ ಇದಾಯ್ತು 360 ಡಿಗ್ರಿ ಕಾರಿನ ವ್ಯೂ. ಮತ್ತೆ ಬನ್ನಿ ಈಗ ನೋಡ್ಕೊಂಡ ಏನೆಲ್ಲ ಅದರ್ ಫೀಚರ್ಸ್ ಇದೆ ಕಾರಲ್ಲಿ. ಸೊ ಇಲ್ಲಿ ಇಲ್ಲಿ ನೀವು ನೋಡಬಹುದು 30,700 ಕಿಲೋಮೀಟರ್ ಡ್ರಿವನ್, ಅದು ಕೂಡ ಎಕ್ಸಾಕ್ಟ್ ಕಿಲೋಮೀಟರ್ ವೈಸ್ ಅಲ್ಲಿ. ಫಸ್ಟ್ ಓನರ್ ಕಾರ್ ಇದು, ಆಮೇಲೆ ಏಪ್ರಿಲ್ 2018 ಅಲ್ಲಿ ರಿಜಿಸ್ಟರ್ ಆಗಿರುವಂತದ್ದು. ಸೊ ಇನ್ನು ಕೆಳಗೆ ಬಂದರೆ ಇಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಇದೆ. ಟೋಟಲ್ ಆಗಿ ಈ ಕಾರಲ್ಲಿ 15 ಡೆಂಟ್ ಮ್ಯಾಪ್ ಇದೆ, ಅದರಲ್ಲಿ 4 ಸ್ಕ್ರಾಚಸ್ ಹಾಗೆ ಸಣ್ಣ ಪುಟ ಡೆಂಟ್. ಏನು ಅಷ್ಟೊಂದು ಮೇಜರ್ ಏನೂ ಅಲ್ಲ. ಇನ್ ಕೇಸ್ ಮೇಜರ್ ಇದ್ರೆ ಸ್ಪಿನಿ ಅವರು ಕಾರ್ ಕೂಡ ಪರ್ಚೇಸ್ ಮಾಡಿ ನಿಮಗೆ ಸೇಲ್ ಮಾಡ್ತಾ ಇರಲಿಲ್ಲ. ಸೊ ಇಷ್ಟೆಲ್ಲ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತಾರೆ ಸ್ಪಿನಿ ಅವರು, ನಿಮ್ಮ ಹತ್ರ ಒಂದು ಟ್ರಸ್ಟ್ ಫ್ಯಾಕ್ಟರ್ ಬಿಲ್ಡಪ್ ಆಗಲಿಕ್ಕೆ. ಮತ್ತೆ EMI ಹಾಗೆ ಫೈನಾನ್ಸ್ ಆಪ್ಷನ್ ಕೂಡ ಇದೆ. ಆ ವಿಡಿಯೋದಲ್ಲಿ ಮುಂದೆ ಇಲ್ಲಿನ RM ಮಾತಾಡ್ತಾರೆ, ಅವರು ನಿಮಗೆ ಫೈನಾನ್ಸ್ ಅಲ್ಲಿ ಯಾವುದೆಲ್ಲ ಆಪ್ಷನ್ ಇದೆ ಅಂತ ತಿಳಿಸ್ಕೊಡ್ತಾರೆ. ಸೊ ಇನ್ನು ಕೂಡ ಕೆಳಗೆ ಕ್ರೆಟಾ ಇದೆ ನಿಮಗೆ ಇಲ್ಲಿ ನೋಡಬಹುದು, 2016-15 ನ ಮಾಡಲ್ ಈ ತರದ್ದು. ಸೊ ಇಲ್ಲಿ ನಿಮಗೆ ನಿಮಗೆ ಕಾರ್ ಈಗ ಇಷ್ಟ ಆಯ್ತು ಅಂದ್ರೆ ನೀವು ಫ್ರೀ ಟೆಸ್ಟ್ ಡ್ರೈವ್ ಕೂಡ ತಗೊಬಹುದು, ಹಾಗೆ ಕಾರ್ ಬುಕ್ ಮಾಡ್ಲಿಕ್ಕೆ ಅಡ್ವಾನ್ಸ್ ಆಗಿ 10,000 ಅನ್ನ ರಿಸರ್ವ್ ಮಾಡ್ಕೊಬಹುದು. ಬನ್ನಿ ಈಗ ನಮ್ಮ ಹ್ಯುಂಡೈ ಕ್ರೆಟಾ ಕಾರ್ ಅನ್ನ ನೋಡ್ಕೋಣ. A few moments later. ನಮಸ್ಕಾರ, ನನ್ನ ಹೆಸರು ಪ್ರಶಾಂತ್ ಅಂತ. ನಾವು ಸ್ಪಿನಿ ರಿಲೇಶನ್ಶಿಪ್ ಮ್ಯಾನೇಜರ್. ನಾನೇ ನಿಮಗೆ ಟೆಸ್ಟ್ ಡ್ರೈವ್ ಗಾಡಿ ತೊಗೊಂಬಂದಿದ್ದೀನಿ. ಟಾಕಿಂಗ್ ಅಬೌಟ್ ಸ್ಪಿನಿ ಬ್ರ್ಯಾಂಡ್, ಸ್ಟಾರ್ಟ್ ಆಗಿದ್ದು 2015 ಬ್ಯಾಕ್ ಇನ್ ಗುಡ್ಗಾಂವ್. ಸೊ ಬೆಂಗಳೂರಿಗೆ 2019 ಇದ್ದೀವಿ. ಇಡೀ ಕರ್ನಾಟಕದಲ್ಲಿ 4 ಔಟ್ಲೆಟ್ಸ್ ಇದೆ. ಒಂದು VR ಮಾಲ್, ಇನ್ನೊಂದು ವೇಗಾ ಸಿಟಿ ಮಾಲ್ BTM ಲೇಔಟು, ಮಂತ್ರಿ ಮಾಲ್ ಮಲ್ಲೇಶ್ವರಮ್, ಇನ್ನೊಂದು
ಯಲಹಂಕ ಆರ್ ಎಮ್ ಝೆಡ್ ಮಾಲ್ ಒಳಗಡೆ ಈಸಿಲಿ ಐಡೆಂಟಿಫೈ ಆಗುತ್ತೆ, ಎಲ್ಲಿ ಬೇಕಾದರೂ ಹೋಗ್ಬೋದು. ಆ್ಯಸ್ ಅ ಬ್ರ್ಯಾಂಡ್ ಆಫ್ ಸ್ಪಿನಿ ಇಲ್ಲಿ ಪ್ರೀ ಓನ್ ವೆಹಿಕಲ್ ಸಿಗುತ್ತೆ, ಆಲ್ ಟೈಪ್ಸ್ ಆಫ್ ಕಾರ್ಸ್, ಹ್ಯಾಚ್ ಬ್ಯಾಗ್ಸು, ಸೆಡಾನು, ಎಸ್ ಯು ವಿ. ಈ ಬ್ರ್ಯಾಂಡಲ್ಲಿ ತೊಗೊಳ್ಳೋದು ನಿಮಗೆ ಅಶೋರ್ಡ್ ಗ್ಯಾರಂಟೀಸ್ ಇರುತ್ತೆ, ಆ್ಯಂಡ್ 1 ಇಯರ್ ವಾರಂಟಿ ಕೊಡ್ತೀವಿ ಇಂಜಿನ್ ಮತ್ತು ಗೇರ್ ಬಾಕ್ಸಿಗೆ. ನಮ್ಮಲ್ಲಿ ನಿಮಗೆ ಅಶೋರ್ಡ್ ಬೈಬ್ಯಾಕ್ ಅಂತ ಇರುತ್ತೆ, ನಾಳೆ ದಿನ ನೀವು ಗಾಡಿ ಸೇಲ್ ಮಾಡಬೇಕಾದ್ರೆ ಸ್ಪಿನಿಯಲ್ಲೇ ಸೇಲ್ ಮಾಡ್ಬೋದು. ಆ್ಯಂಡ್ ಎವ್ರಿ ವೆಹಿಕಲ್ ನಿಮಗೆ ಇಲ್ಲಿ ಸರ್ವಿಸ್ಡ್ ವೆಹಿಕಲ್ ಇರುತ್ತೆ, 1 ಇಯರ್ ಸರ್ವಿಸ್ಡ್ ವಾರಂಟಿನೂ ಕೊಡ್ತೀವಿ. ಮುಂಚೆ ಆ್ಯಪಲ್ಲಿ ನೋಡಿರ್ಬೋದು ಹೇಗೆ ಬುಕಿಂಗ್ ಆಪ್ಷನ್ ಅವೈಲೇಬಿಲಿಟಿ ಇದೆ ಅಂತ. ಹೋಮ್ ಟೆಸ್ಟ್ ಡ್ರೈವ್ಸು ಬುಕ್ ಮಾಡ್ಬೋದು, ಅದ್ರ ಕೆಳಗಡೆ ಆಪ್ಷನ್ ನಿಮಗೆ ಪೇ 10,000 ಅಂಡ್ ಬುಕ್ ಅ ವೆಹಿಕಲ್ ಅಂತಲೂ ಇರುತ್ತೆ, ಅದನ್ನು ಆಪ್ಷನ್ ನೋಡ್ಬೋದು. ಬುಕಿಂಗ್ ಮಾಡಿದ್ಮೇಲೆ ನಿಮ್ಮ ಹತ್ರ ಗಾಡಿ ಟೆಸ್ಟ್ ಡ್ರೈವ್ ತೊಗೊಂಬರ್ತಾರೆ ವೆಹಿಕಲು. ಒನ್ಸ್ ಯು ಆರ್ ಸ್ಯಾಟಿಸ್ಫೈಡ್, ನೀವು ಫುಲ್ ಸ್ಯಾಟಿಸ್ಫೈ ಆದಮೇಲೆ ನೆಕ್ಸ್ಟು ಫರ್ದರ್ ಪ್ರೊಸೀಜರ್ಗೆ ನೀವು ಡೆಲಿವರಿಗೆ ತೊಗೋಬೋದು. ಆ್ಯಂಡ್ ನೀವು ಫುಲ್ ಪೇಮೆಂಟ್ ಅಂದರೆ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿಸ್ಕೋಬೋದು, ಇಲ್ಲ ಫೈನಾನ್ಸ್ ಆಪ್ಷನ್ ಬೇಕಾದರೆ ಫೈನಾನ್ಸ್ ಅಸಿಸ್ಟೆನ್ಸು ನಮ್ಮ ಹತ್ರ ಇದೆ. ವಿ ಆರ್ ಆಫರಿಂಗ್ ಬ್ಯಾಂಕ್ ಫೈನಾನ್ಸ್ ಆಪ್ಷನ್. ನಮ್ಮಲ್ಲಿ 5 ಬ್ಯಾಂಕು ಟೈಅಪ್ ಆಗಿದ್ದಾರೆ, HDFC, ICICI, ಕೋಟಕ್ ಮಹೀಂದ್ರಾ, IDFC ಆ್ಯಂಡ್ ಆಕ್ಸಿಸ್ ಬ್ಯಾಂಕು. ಇಷ್ಟು ಬ್ಯಾಂಕ್ ಫೆಸಿಲಿಟೀಸು ಆಪ್ಷನ್ಸ್ ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ನಿಮ್ಮ ಸಿಬಿಲ್ ಎಲಿಜಿಬಿಲಿಟಿ ಮೇಲೆ ಅದು ಹೋಗುತ್ತೆ. ನಿಮ್ಮ ಎಲಿಜಿಬಿಲಿಟಿ ಚೆಕ್ ಮಾಡಿಸ್ತೀವಿ, 12.5 ರೆಡ್ಯೂಸಿಂಗ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ, ಆ್ಯಂಡ್ ಮ್ಯಾಕ್ಸಿಮಮ್ 10 ಇಯರ್ ಆಫ್ 5 ಇಯರ್ಸ್. ಇಷ್ಟು ಆಪ್ಷನ್ಸ್ ನಿಮಗೆ ಇದೆ. ಡೆಲಿವರಿ ಲೊಕೇಶನ್ಸು ನಿಮಗೆ ಆಫ್ಟರ್ ಯು ಫೈನಲೈಸ್ ದ ವೆಹಿಕಲ್, ನಿಮ್ಮದು ಪ್ರೊಸೀಜರ್ ಎಲ್ಲ ಮುಗಿದಾದ್ಮೇಲೆ ಈ ಥರ ಟ್ರಕ್ಕಲ್ಲೇ ಹೋಮ್ ಡೆಲಿವರೀಸ್ ಮಾಡ್ತೀವಿ. ಹೋಮ್ ಟೆಸ್ಟ್ ಡ್ರೈವ್ ಕೊಡ್ತೀವಿ, ಹೋಮ್ ಡೆಲಿವರಿನೂ ಮಾಡ್ತೀವಿ. ನಿಮ್ಮ ಲೊಕೇಶನ್ ಕಳಿಸಿದ್ರೆ ಸಾಕು, ಇಡೀ ಬೆಂಗಳೂರಲ್ಲಿ ಎಲ್ಲಿ ಬೇಕಾದರೂ ಡೆಲಿವರಿ ಮಾಡ್ತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಸ್ಪಿನಿ, ಬನ್ನಿ ನಾವು ಗಾಡಿ ಅನ್ಲೋಡ್ ಮಾಡಿ ಟೆಸ್ಟ್ ಡ್ರೈವ್ ಮಾಡೋಣ. ಗಾಡಿ ಇವಾಗ ಡೆಲಿವರಿಗೆ ರೆಡಿಯಾಗಿ ಬಂದಿದೆ, ಟ್ರಕ್ಕಿಂದ ಅನ್ಲೋಡ್ ಮಾಡಿ ಇಟ್ಟಿದ್ದೀವಿ. ಸ್ಪಿನ್ನಿಯಿಂದ ಅಶ್ಯೂರೆನ್ಸ್ ಏನೇನು ಬರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ನಾವು ಸ್ಪಿನ್ನಿ ಕಡೆಯಿಂದ ಬರೋದು 1 ವರ್ಷ ವಾರಂಟಿ ಇಂಜಿನ್ ಮತ್ತು ಗೇರ್ ಬಾಕ್ಸಿಗೆ ಕೊಡ್ತೀವಿ. ಅದಕ್ಕೆ ಕಿಲೋಮೀಟರ್ ಬಂದ್ಬಿಟ್ಟು 1 ವರ್ಷ ಅಥವಾ 15,000 ಕಿಲೋಮೀಟರ್, ಇದು ಕಿಲೋಮೀಟರ್ ಫಾರ್ ವಾರಂಟಿ. ಅದಾದಮೇಲೆ ನಿಮಗೆ ಕಾಂಪ್ರಿಹೆನ್ಸಿವ್ ವಾರಂಟಿ ಅಂತ ಒಂದು ಎಕ್ಸ್ಟ್ರಾ ಬೆನಿಫಿಟ್ಸ್ ಬರುತ್ತೆ, ಅದು ಬಂದ್ಬಿಟ್ಟು 3 ತಿಂಗಳು ಅಥವಾ 5,000 ಕಿಲೋಮೀಟರ್. ಇನ್ಶೂರೆನ್ಸು ಮತ್ತು RC ಟ್ರಾನ್ಸ್ಫರು, ಅದು ಪ್ರೊಸೀಜರ್ ಹೇಗಂದರೆ RC ಟ್ರಾನ್ಸ್ಫರ್ ಸ್ಪಿನ್ನಿನೇ ಟೇಕ್ ಓವರ್ ಮಾಡ್ಕೊಳ್ಳುತ್ತೆ. ಅದು ನಮ್ಮ ಇನ್ನೊಂದು ಪಾಲಿಸಿ ಒಂದಿದೆ, ಅದು 5 ಡೇ ರಿಟರ್ನ್ ಪಾಲಿಸಿ ಅಂತ. ಇವಾಗ ಗಾಡಿ ನೀವು ಡೆಲಿವರಿ ತಗೋತೀರಾ, 5 ದಿನ ಒಳಗಡೆ ನಿಮಗೇನಾದರೂ ಗಾಡಿ ಏನಾದರೂ ಇಶ್ಯೂ ಇತ್ತು ಅಥವಾ ಗಾಡಿ ರಿಟರ್ನ್ ಮಾಡಬೇಕಂತ ಇಫ್ ಯು ವಾಂಟ್ ಟು ರಿಟರ್ನ್ ದ ಕಾರ್, ನೀವು 5 ಡೇಸ್ ಒಳಗಡೆ ರಿಟರ್ನ್ ಮಾಡ್ಬೋದು ಅಥವಾ 300 ಕಿಲೋಮೀಟರ್ಸ್ವರೆಗೂ ಆಪ್ಷನ್ ಕೊಡ್ತೀವಿ. ಬೈ ಎನಿ ಚಾನ್ಸ್ ನೀವು ರಿಟರ್ನ್ ಮಾಡ್ಬೋದು, ಫುಲ್ ಅಮೌಂಟ್ ನಿಮಗೆ ರೀಫಂಡು ಆಗುತ್ತೆ ವಿತೌಟ್ ಎನಿ ಡಿಡಕ್ಷನ್. ಆ ಪ್ರೊಸೀಜರ್ ಆದಮೇಲೆ, 5 ಡೇ ರಿಟರ್ನ್ ಪಾಲಿಸಿ ಆದಮೇಲೆ ನಿಮಗೆ RC ಟ್ರಾನ್ಸ್ಫರ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ, ಅದು ಬಂದ್ಬಿಟ್ಟು 45-60 ವರ್ಕಿಂಗ್ ಡೇಸ್ ಆಗುತ್ತೆ. ಓಕೆ. ಸೊ ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನೇನೆಂದರೆ ನಿಮ್ಮ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಆಸ್ ಎ KYC ಡಾಕ್ಯುಮೆಂಟ್ಸು, ಲೋಕಲ್ ರೆಸಿಡೆನ್ಷಿಯಲ್ ಪ್ರೂಫ್, ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ನಾವು ಗಾಡಿ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀವಿ. ನಾವೇ ಮನೆಗೆ ಬಂದು ನಿಮಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀವಿ ಆಫ್ಟರ್ ದ ಪ್ರೊಸೀಜರ್ ಆಫ್ RC ಟ್ರಾನ್ಸ್ಫರ್. ಇವಾಗ ಗಾಡಿಯಲ್ಲಿ ಏನೇನಿದೆಯೋ ನೋಡೋಣ. ಆ್ಯಂಡ್ ಇದು ಗಾಡಿ ಮಾಡೆಲ್ ಬಂದ್ಬಿಟ್ಟು 2018 ಮಾಡೆಲು, 1.6 liter AT ಆಟೋಮ್ಯಾಟಿಕ್ ವೇರಿಯಂಟು. ಇವಾಗ ಇದರಲ್ಲಿ ನಿಮಗೆ ಸ್ಪೆಕ್ಸ್ ಅಂದರೆ ಹೇಳಬೇಕಂದ್ರೆ 1.6 ಇರೋದ್ರಿಂದ ನಿಮಗೆ ಪವರ್ ಜಾಸ್ತಿ ಇರುತ್ತೆ. ಆ್ಯಂಡ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಬಂದ್ಬಿಟ್ಟು ಇದರಲ್ಲಿ ಟಾರ್ಕ್ ಕನ್ವರ್ಟರ್ AT ಅಂತ ಬರುತ್ತೆ. ಆ್ಯಂಡ್ ಇದು ಫುಲ್ಲಿ ಲೋಡೆಡ್ ಮಾಡೆಲ್ ಇರೋದ್ರಿಂದ ನಿಮಗೆ 7-inch ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ವಿತ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್, 2 ಏರ್ ಬ್ಯಾಗ್ಸು, ಆಟೋ ಕ್ಲೈಮೇಟ್ ಕಂಟ್ರೋಲ್ AC, ಆಲ್ 4-door ಪವರ್ ವಿಂಡೋ ಸ್ವಿಚಸ್, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್, ಮತ್ತು ಫೋಲ್ಡೆಬಲ್ ಆಪ್ಷನ್. ಆ್ಯಂಡ್ ಇದು ಕೀಲೆಸ್ ಎಂಟ್ರಿ ಆಗುತ್ತೆ ವೆಹಿಕಲ್. ಆ್ಯಂಡ್ ಬೀಯಿಂಗ್ ಎನ್ SUV ಇದರಲ್ಲಿ ನಿಮಗೆ ಕಂಫರ್ಟ್ ಜಾಸ್ತಿ ಬರುತ್ತೆ. ಹೈ ಡ್ರೈವ್, ಲಾಂಗ್ ಡ್ರೈವ್, ಲಾಂಗ್ ಜರ್ನಿಗೆಲ್ಲ ಚೆನ್ನಾಗಿರೋದು, ಸ್ಟ್ರೆಸ್ಫುಲ್ ಆಗಿರಲ್ಲ ಡ್ರೈವ್ಸು. ಬೀಯಿಂಗ್ ಎನ್ ಆಟೋಮ್ಯಾಟಿಕ್ ಕಂಫರ್ಟೇಬಲ್ ಆಗಿರುತ್ತೆ, ಸಿಟಿಯಲ್ಲೂ ಅಥವಾ ಹೈವೇದಲ್ಲಿ ಎರಡೂ ಆಪ್ಷನ್ ನೋಡ್ಕೋಬೋದು. ಆ್ಯಂಡ್ ಇದರಲ್ಲಿ 1.6 ಇಂಜಿನ್ ಸ್ಪೆಕ್ಟ್ ಇರೋದ್ರಿಂದ ನಿಮಗೆ ಫ್ಯೂಲ್ ಎಫಿಷಿಯನ್ಸಿ ಕಂಪ್ನಿ ನಾಬ್ಸ್ ಇರೋದ್ರಿಂದ 16 ಟು 17 ಅಂತ ಹೇಳ್ತಾರೆ.
ಸಿಟಿ ಡ್ರೈವಿಂಗಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು 12-13 ವರೆಗೂ ಬರುತ್ತೆ. ಇವಾಗ ನೀವು ವೆಬ್ಸೈಟಲ್ಲಿ ಒಂದು ಟ್ರಸ್ಟ್ ಫ್ಯಾಕ್ಟರ್ ಬಿಲ್ಡ್ ಆಗೋದಕ್ಕೆ ನಾವು ಡೀಟೇಲ್ ಇನ್ಸ್ಪೆಕ್ಷನ್ ರಿಪೋರ್ಟು ಗಾಡಿದು ಹಾಕ್ತೀವಿ, ಅದು ವೆಬ್ಸೈಟಲ್ಲಿ ಪ್ರತಿಯೊಂದು ವೆಹಿಕಲ್ಗೂ ಇರುತ್ತೆ. ಆ್ಯಂಡ್ ಎಕ್ಸ್ಟೀರಿಯರು, ಇಂಟೀರಿಯರ್, ಅಂಡರ್ ಬಾಡಿ, ಇಂಜಿನ್ ಸ್ಪೆಕ್ಟು ಆ್ಯಂಡ್ ಎನಿಥಿಂಗ್, ನಿಮ್ಮ ಗಾಡಿಯಲ್ಲಿ ಎಲ್ಲೆಲ್ಲಿ ಡೆಂಟ್ಸ್ ಇದೆ, ಎಲ್ಲಿ ಸ್ಕ್ರಾಚಸ್ ಇದೆ, ಇವು ಪ್ರತಿಯೊಂದು ಮೆನ್ಷನ್ ಮಾಡ್ತೀವಿ. ಇದು ಒಂದು ಕಸ್ಟಮರ್ಗೂ ಸ್ಪಿನ್ನಿಗೂ ಒಂದು ಟ್ರಸ್ಟ್ ಬಿಲ್ಡ್ ಮಾಡಲಿಕ್ಕೆ ಈ ಆಪ್ಷನ್ಸ್ ಎಲ್ಲ ನಾವು ಕೊಡ್ತೀವಿ. ಇದನ್ನು ಡೀಟೇಲಾಗಿ ನೀವು ಇನ್ಸ್ಪೆಕ್ಟು ಮಾಡ್ಕೋಬೋದು. ನಮ್ಮಲ್ಲಿ ಗಾಡಿ ಪ್ರೊಕ್ಯೂರ್ ಆಗೋದು 200 ಚೆಕ್ ಪಾಯಿಂಟ್ಸಲ್ಲಿ ಗಾಡಿ ಪ್ರೊಕ್ಯೂರ್ ಮಾಡ್ತೀವಿ. ಆ 200 ಚೆಕ್ ಪಾಯಿಂಟ್ಸಲ್ಲಿ ಏನೇನು ಕವರೇಜ್ ಆಗುತ್ತೆ ಅಂದರೆ ಎಕ್ಸ್ಟೀರಿಯರ್ ಬಾಡಿ, ಇಂಟೀರಿಯರ್ ಬಾಡಿ, ಅಂಡರ್ ಚಾಸಿ, ವೀಲ್ಸು, ಡಾಕ್ಯುಮೆಂಟೇಷನ್, ಪ್ರೀವಿಯಸ್ ಓನರ್ಸ್ ಡಾಕ್ಯುಮೆಂಟೇಷನ್ ಹಿಸ್ಟ್ರಿ ಇವೆಲ್ಲ ನೋಡಿನೇ ಗಾಡಿ ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ. ಸೊ ಇದಾಯಿತು ಸ್ಪಿನ್ನಿ ಆಸ್ ಎ ಬ್ರ್ಯಾಂಡ್ ಹೇಗೆ ಆಪರೇಟ್ ಮಾಡುತ್ತೆ ಅಂತ. ಕಾರಿನ ಫೀಚರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಮುಗಿತು. ಈಗ ಬನ್ನಿ, ಈಗ ಮೋಸ್ಟ್ ರಿಲೇಟೆಡ್ ಫೀಚರ್ ಆಗಿರುವಂತಹ ಸ್ಪಾಟ್ಸ್ ಆಗಿ ಡೆಂಟ್ ನಾವು ಪರ್ಚೇಸ್ ಮಾಡಬೇಕಾದ್ರೆ ಏನೆಲ್ಲ ಇತ್ತು ಬನ್ನಿ ಈಗ ಮಿಸ್ಟರ್ ಪ್ರಶಾಂತ್ ಇಂದ ಇದನ್ನ ತಿಳ್ಕೊಳ್ಳೋಣ. ವಿಡಿಯೋದಲ್ಲಿ ನೀವು ಇನ್ಸ್ಪೆಕ್ಷನ್ ರಿಪೋರ್ಟ್ ಆಲ್ರೆಡಿ ನೋಡಿದ್ದೀರಾ, ಬಟ್ ನಾನು ಇವಾಗ ನಿಮಗೆ ಪಾಯಿಂಟ್ ಔಟ್ ಮಾಡಿ ತೋರಿಸ್ತೀನಿ ಯಾವ ಥರ ಸ್ಕ್ರಾಚಸ್ಸು, ಡೆಂಟ್ಸ್ ಇರುತ್ತೆ ಅಂತ. ಸೊ ರಿಪೋರ್ಟ್ ಪ್ರಕಾರ ಈ ಗಾಡಿಯಲ್ಲಿ ನಿಮಗೆ ಸ್ಕ್ರಾಚಸ್ ಬಂದ್ಬಿಟ್ಟು ಫ್ರಂಟ್ ಬಂಪರಲ್ಲಿ ಇಂದ ಸ್ಟಾರ್ಟ್ ಮಾಡೋಣ. ಇಲ್ಲಿದೆ, ಇದು ಪಾಯಿಂಟ್ ಒನ್. ಸೊ ಇದು ಫ್ರಂಟ್ ಬಂಪರ್ ಒಂದು ಸ್ಕ್ರಾಚು, ಬೋನೆಟಲ್ಲಿ ಇನ್ನೊಂದು ಸಣ್ಣ ಪುಟ್ಟ ಸ್ಕ್ರಾಚ್ ಇದೆ ಈ ಥರ. ಇದು ಹೇರ್ಲೈನ್ ಸ್ಕ್ರಾಚ್ ಅಂತಾರೆ. ಇಷ್ಟು ಡೀಟೇಲ್ ಆಗಿನೂ ನಿಮಗೆ ಮೆನ್ಷನ್ ಆಗಿರುತ್ತೆ ಪ್ರತಿಯೊಂದು ವೆಬ್ಸೈಟಲ್ಲಿ. ರೈಟ್ ಫೆಂಡರ್, ಆ ಫೆಂಡರಲ್ಲಿ ನಿಮಗೆ ಒಂದು ಸಣ್ಣ ಸ್ಕ್ರಾಚ್ ಇದೆ. ಫ್ರಂಟ್ ಬಂಪ್, ಇದು ಫ್ರಂಟ್ ಫೆಂಡರು. ಅದೇ ಥರ ರೇರ್ ರೈಟ್ ಡೋರಲ್ಲಿ ಒಂದು ಸ್ಕ್ರಾಚ್ ಇದೆ. ಮತ್ತೆ ಇದು ರೇರ್ ರೈಟ್ ಡೋರು. ಇಲ್ಲೊಂದು ಈ ಥರ 13 ಡೆಂಟ್ಸ್ ಅಂಡ್ ಸ್ಕ್ರಾಚಸ್ಸು ನಾವು ಪ್ರತಿಯೊಂದು ಮೆನ್ಷನ್ ಮಾಡ್ತೀವಿ. ಎಲ್ಲ ಸ್ಕ್ರಾಚು ನಿಮಗೆ ಮೈನರ್ ಆಗೇ ಇರುತ್ತೆ, ಯಾವುದೋ ದೊಡ್ಡದಾಗಿರಲ್ಲ. ಅದು ಬಿಟ್ಟರೆ ನಾವು ಅಂಡರ್ ಚಾಸಿನೂ ಮೆನ್ಷನ್ ಮಾಡ್ತೀವಿ. ವಿಂಡ್ಶೀಲ್ಡಲ್ಲಿ ಏನಾದರೂ ಸ್ಪಾಟ್ಸ್ ಇದ್ರೂ ನಾವು ಅದನ್ನು ಹೈಲೈಟ್ ಮಾಡ್ತೀವಿ. ಆ ಸ್ಪಾಟ್ಸ್ ಅಂದರೆ ಒಂದು ಸಣ್ಣ ಕಲ್ಲು ಅಷ್ಟೇ, ಒಂದು ಡಾಟ್ ಥರ ಇರುತ್ತೆ, ಆ ಡಾಟ್ ನಾವು ಕ್ಲಿಯರಾಗಿ ಇನ್ಸ್ಪೆಕ್ಟ್ ಮಾಡಿನೇ ಮೆನ್ಷನ್ ಮಾಡ್ತೀವಿ. ಪ್ರತಿಯೊಂದು ಫೋಟೋಸು ಅಪ್ಲೋಡ್ ಮಾಡ್ತೀವಿ. ಇವಾಗ ಅಂಡರ್ ಚಾಸಿ ಅಂದರೆ ಅಂಡರ್ ಚಾಸಿದು ಫೋಟೋ ವೆಬ್ಸೈಟಲ್ಲಿ ಅಪ್ಲೋಡ್ ಆಗುತ್ತೆ, ಅದನ್ನು ನೀವು ಆಲ್ರೆಡಿ ನೋಡಿರ್ತೀರ ಆ ವೆಬ್ಸೈಟಲ್ಲೇ. ಆ್ಯಂಡ್ ದರ್ ಆರ್ 360 ವ್ಯೂ ಕ್ಯಾಮ್ರಾ ಡಿಸ್ಪ್ಲೇನೂ ಆಗುತ್ತೆ, ಅದು ವೆಬ್ಸೈಟಲ್ಲಿ ಆಲ್ರೆಡಿ ನೋಡಿರ್ತೀರ. ಪ್ರತಿಯೊಂದು ಇಂಟೀರಿಯರ್, ಎಕ್ಸ್ಟೀರಿಯರ್, ಎಲ್ಲೆಲ್ಲಿ ಡೆನ್ಸ್ ಮಾರ್ಕ್ಸ್ ಇದೆ ಅದನ್ನು ಝೂಮ್ ಇನ್ ಮಾಡಿಕೊಂಡು ನೀವು ನೋಡ್ಬೋದು. ಕ್ಲಿಯರ್ ಪಿಕ್ಚರ್ ಎಲ್ಲ ಇರುತ್ತೆ. ಆಲ್ರೈಟ್, ಇದಾಯಿತು spinny.com ಅವರು ಹೇಗೆ ಕಾರನ್ನು ಆಪರೇಟ್ ಮಾಡ್ತಾರೆ, ಹೇಗೆ ಇವರ ಸೆಲ್ಲಿಂಗ್ ಪ್ರೊಸೀಜರ್ ಇರುತ್ತೆ, ಹೇಗೆ ಫೈನಾನ್ಸ್ ಆಪ್ಷನ್ ಇರುತ್ತೆ, ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಟ್ರಾನ್ಸ್ಪರೆನ್ಸಿ ಹೇಗಿರುತ್ತೆ ಅಂತ. ಒಂದು ಸ್ಪಾಟ್ಸ್ ಆಗಿ ಒಂದು ಡೆಂಟ್ ಕೂಡ ಇವರು ಇನ್ಸ್ಪೆಕ್ಷನ್ ರಿಪೋರ್ಟಲ್ಲಿ ಎಷ್ಟೊಂದು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ. ಸೊ ಇದೆಲ್ಲ ಡೀಟೇಲಿಂಗ್ ಟು ಮ್ಯಾಟರ್ಸ್ ಅಂತ ಹೇಳ್ತಾರೆ. ಸಣ್ಣ ಪುಟ್ಟ ಡೀಟೇಲ್ ಕೂಡ ಮ್ಯಾಟರ್ ಆಗುತ್ತೆ, ಯಾಕಂದರೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್. ನೀವು ಕಾರನ್ನು ಯಾವುದೇ ಪ್ರೈಸಲ್ಲಿ ಬೇಕಾದ್ರೂ ತೊಗೊಂಡೋಗ್ಬೋದು, ಅಥವಾ ಆಕ್ಸಿಡೆಂಟ್ ಫ್ರೀ, ಆಕ್ಸಿಡೆಂಟ್ ಪ್ರೋನ್ ಅಂತ ಹೇಳ್ತಾರೆ, ಬಟ್ ಯಾವಾಗಲೂ ಇದು ನಿಜ ಆಗಿರೋಲ್ಲ. ಸೊ ಇದೇ ಒಂದು ರೀಸನೇ ಆಗಿ ಸ್ಪಿನ್ನಿ ನಾವು ಚೂಸ್ ಮಾಡಲಿಕ್ಕೆ ನಿಮಗೆಲ್ಲರಿಗೂ ರೆಫರ್ ಮಾಡ್ತಾರೆ. ಕ್ವಾಲಿಟಿ ಅಷ್ಟೋಡ್ ಹಾಗೆ ವರ್ತಿ ಕಾರ್ ಸ್ಪಿನ್ನಿಯಲ್ಲಿ ಮಾತ್ರ. ಹೇಗನ್ಸು ವಿಡಿಯೋ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ಕೆಳಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.